हलो एव्रीवन वेलकम टू कुकिंग फैशन विद उषा इवत्तिन रेसिपी कुंबळकाई सिप्पेय उपकरी पल्य रेसिपी नोड़ो मोदलु चानल अन्नु ओंदसल सब्सक्राइब माडि साइड अल्लिरुव बेल ऐकान अन्नु प्रेस माडि ಈಗ ರೆಸಿಪಿ ನೋಡೋಣ ಇದು ಕುಂಬಳಕಾಯಿಯ ಹುಳಿ ಮಾಡಲಿಕ್ಕಿರೋ ಪಾರ್ಟ್ ಇದು ಅದರ ಸಿಪ್ಪೆ ಸಿಪ್ಪೆ ಇದು ಈಗ ಈ ಸಿಪ್ಪೆ ಮೇಲೆ ಇನ್ನೊಂದು ತೆಳುವಾದ ಸಿಪ್ಪೆ ಇದೆ ಅದನ್ನು ಹೀಗೆ ಕೆರೆಸ್ಕೊಳ್ಬೇಕು ಹೀಗೆ ಇದೆಲ್ಲದರ ಸಿಪ್ಪೆ ಕೆರೆಸಿಯಾಗಿದೆ ಈಗ ಆಮೇಲೆ ಈ ಸಿಪ್ಪೆಯನ್ನು ಆದಷ್ಟು ಸಪೂರವಾಗಿ ಕೊಯ್ದು ತೊಳೆದು ತಂದಿದ್ದೇನೆ ಇಷ್ಟು ಸಪೂರ ಆದರೆ ಒಳ್ಳೆಯದು ಯಾಕಂದರೆ ಬೇಗ ಬೇಯುತ್ತದೆ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ತೆಂಗಿನಕಾಯಿ ಬೆಲ್ಲ ಒಂದು ಸ್ವಲ್ಪ ಬೆಳ್ಳುಳ್ಳಿ ಟರ್ಮರಿಕ್ ಪೌಡರ್ ಸಾಸಿವೆ ಜೀರಿಗೆ ಕರಿ ಲೀವ್ಸ್ ಒಂದೂವರೆ ಸ್ಪೂನಿಗೆ ಹಾಕುವಷ್ಟು ಚಿಲ್ಲಿ ಪೌಡರ್ ಎಣ್ಣೆ ಬಿಸಿಯಾದಮೇಲೆ ಸಾಸಿವೆ ಹಾಕಿ ಸಾಸಿವೆ ಹಿಡಿದ್ಮೇಲೆ ಜೀರಿಗೆ ಹಾಕೊಳ್ಬೇಕು ಕರಿ ಲೀವ್ಸ್ ಗುದ್ದಿಟ್ಟುಕೊಂಡ ಬೆಳ್ಳುಳ್ಳಿ ಇವಿಷ್ಟು ಫ್ರೈ ಆದಮೇಲೆ ಸಪೂರಕ್ಕೆ ಕೊಯ್ದುಕೊಂಡಂಥ ಕುಂಬಳಕಾಯಿ ಸಿಪ್ಪೆ ಬೇಯಿದಕ್ಕೆ ಬೇಕಾದಷ್ಟು ನೀರು ನೀರು ಸ್ವಲ್ಪ ಜಾಸ್ತಿನೇ ಬೇಕು ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಗಟ್ಟಿ ಜಾಸ್ತಿ ಬೇಯಿದಕ್ಕೆ ಸ್ವಲ್ಪ ನೀರು ಹೆಚ್ಚು ಬೇಕಾಗ್ತದೆ ಈಗ ಇದು ಬೇಯಲಿಲ್ಲ ಇನ್ನೂ ಸ್ವಲ್ಪ ನೀರು ಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಆಮೇಲೆ ಬೇಕಾದಷ್ಟು ಉಪ್ಪು ರುಚಿಗೆ ಬೇಕಾದಷ್ಟು
ಅರ್ಧ ಟೀಸ್ಪೂನ್ ಟರ್ಮರಿಕ್ ಪೌಡರ್, ಒಂದೂವರೆ ಟೀಸ್ಪೂನ್ ಚಿಲ್ಲಿ ಪೌಡರ್, ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಬೇಯಲಿಕ್ಕಿದೆ ಮುಚ್ಚಿಡಬೇಕು. ಈಗ ಕೆರೆದಿಟ್ಟುಕೊಂಡ ಬೆಲ್ಲ ತೆಂಗಿನಕಾಯಿ ತೆಂಗಿನಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಉಪ್ಪರಿ ರೆಡಿಯಾಗಿದೆ. ಈ ರೆಸಿಪಿ ಇನ್ನೊಂದ್ಸಲ ಟ್ರೈ ಮಾಡಿ. ಸಿಹಿ ಖಾರ ಕಾಂಬಿನೇಷನ್ ಚೆನ್ನಾಗಿದೆ. ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ.